ನ್ಯೂಸ್ ಏಟೀನ್ ಜನ ಮತ ಯಾತ್ರೆ ಇವತ್ತು ಹಾಸನಕ್ಕೆ ಬಂದಿದೆ ಹಾಸನದ ಅಭ್ಯರ್ಥಿಯಾಗಿರೋ ಜೆ ಡಿ ಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನು ಮಾತಾಡ್ಸೋಣ ಹೇಗಿದೆ ಇವತ್ತು ಈ ಬಾರಿ ಚುನಾವಣೆ ಸ್ಪರ್ಧೆ ಹೇಗಿದೆ ಅವರ ಪ್ಲಸ್ ಅಥವಾ ಅವರಿಗೆ ಇರ್ತಕ್ಕಂಥ ಸವಾಲು ಈ ಎರಡು ವಿಚಾರಗಳ ಬಗ್ಗೆ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ ಪ್ರಜ್ವಲ್ ರೇವಣ್ಣ ಅವರೇ ನಮಸ್ತೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಈಗ ಹಾಸನದಲ್ಲಿ ಚುನಾವಣೆ ಕಾವಿರ್ತಕ್ಕಂಥದ್ದು ಈಗ ಆಲ್ರೆಡಿ ನೀವು ಒಂದು ಬಾರಿ ಸಂಸದರಾಗಿದ್ದೀರಿ ಹೇಗಿದೆ ಈ ಬಾರಿ ಜನರ ಸ್ಪಂದನೆ ಹೇಗಿದೆ ಭಾಳ ಚೆನ್ನಾಗಿದೆ ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ನಾವು ಮಾಡಿರೋಂಥ ಕೆಲಸಗಳು ಆಮೇಲೆ ನಾವು ಮಾಡಿರೋಂಥ ಕಾರ್ಯಗಳನ್ನ ಇವತ್ತು ಇಲ್ಲ ನೀವೇ ಸಂಸದರು ಆಗಬೇಕು ಅನ್ನೋ ಒಂದು ವಿಶ್ವಾಸನ ಮೂಡಿಸೋಂಥ ಕೆಲಸದಲ್ಲಿ ಇವತ್ತು ಎಲ್ಲ ಕಡೆ ಮುಖಂಡರುಗಳು ಮುಖ್ಯಸ್ಥರುಗಳು ಹಾಗೂ ಸಾರ್ವಜನಿಕರಿಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಆ ಸಂತಸ ಕಾಣ್ತಾ ಇದೆ ಖಂಡಿತವಾಗಲೂ ನನಗೆ ನೂರಕ್ಕೆ ನೂರು ಬ ಭರವಸೆ ಇದೆ ನಮ್ಮ ಜಿಲ್ಲೆಯ ಜನತೆ ನಮ್ಮ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನಮ್ಮನ್ನು ಸಂಸದೆ ಕಳಿಸಿ ಮತ್ತೆ ನನಗೆ ಹೆಚ್ಚುವರಿ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡೋಕ್ಕೆ ಒಂದು ಒಂದು ಶಕ್ತಿ ತುಂಬ್ತಾರೆ ಅನ್ನೋದು ಈಗ ಕಳೆದ ಚುನಾವಣೆಯನ್ನ ಗಮನಿಸಿದ್ರೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು ಒಂದು ಒಬ್ರು ಪಕ್ಷೇತರ ಇನ್ನೊಂದು ಜೆ ಡಿ ಎಸ್ನಿಂದ ನೀವು ಗೆದ್ದಿದ್ದು ಕಾಂಗ್ರೆಸ್ನಿಂದ ಒಬ್ಬರು ಗೆದ್ದಿದ್ದು ಅಂದ್ರೆ ಅಷ್ಟು ಸ್ಪರ್ಧೆ ಇದ್ದಾಗ ನೀವು ಗೆದ್ದು ಬಂದಿದ್ರಿ ಆ ಸಂದರ್ಭದಲ್ಲಿ ಇಕ್ವೇಶನ್ ಬೇರೆ ಇತ್ತು ನೀವು ಕಾಂಗ್ರೆಸ್ ಜೊತೆಯಲ್ಲಿದ್ರಿ ಈ ಬಾರಿ ಇಕ್ವೇಶನ್ ಚೇಂಜ್ ಆಗಿದೆ ಬದಲಾದಂಥ ರಾಜಕೀಯ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಪಿ ಇರ್ತಕ್ಕಂಥದ್ದು ಈ ಒಂದು ಬದಲಾವಣೆಯನ್ನು ಜನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ ಸರ್ ಇವತ್ತು ರಾಜಕಾರಣದಲ್ಲಿ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಜನ ಇವತ್ತು ಕೆಳಮಟ್ಟ ಜನ ಇವತ್ತು ದೇವೇಗೌಡರು ಮೋದಿಯವರ ಜೊತೆ ಸೇರಿಕೊಂಡ್ರೆ ಒಂದು ಒಳ್ಳೆಯ ರಾಜ್ಯನ ಅಂತ ಕೆಲಸ ಆಗ್ಬೋದು ಅನ್ನೋ ಒಂದು ದೃಷ್ಟಿನೇ ದೃಷ್ಟಿಕೋನವೇ ಭಾಳ ಹೆಚ್ಚಾಗಿತ್ತು ಹಾಗಾಗಿ ಇವತ್ತೆಲ್ಲೋ ಒಂದು ಕಡೆ ಜನಕ್ಕೆಲ್ಲರೂ ಕೂಡ ಇವತ್ತು ಅದಾಗಿರೋದು ಭಾಳ ಸಂತೋಷ ತಂದಿರೋವಂಥ ವಿಚಾರ ಅದು ಹಾಗಾಗಿ ಇವತ್ತು ಇವತ್ತು ಬದಲಾವಣೆ ಇನ್ನೂ ಚೇಂಜ್ ಆಗಿದೆ ಇವತ್ತು ನಾನು ಸರಿ ನೀವು ಹೇಳ್ದಂಗೆ ಮೋದಿಯವರು ಅಲೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಗೆದ್ದು ಬಂದಿದ್ದೆ ಅವತ್ತು ಇವತ್ತು ಹಂಗಿಲ್ಲ ಮೋದಿಯವರು ಅಲೆ ಜೊತೆ ನಮ್ಮದೂ ಒಂದು ಸೇರಿಕೊಂಡು ನಾವೆಲ್ಲ ಒಗ್ಗಟ್ಟಾಗಿರೋದ್ರಿಂದ ಇನ್ನೂ ಹೆಚ್ಚಿನ ಬಲ ಆಗಿದೆ ಇವತ್ತು ನಮಗೆ ಬಿಜೆಪಿ ಪಕ್ಷ ಒಳಗೆ ಸೇರ್ಕೊಂಡಿರೋದ್ರಿಂದ ಇವತ್ತು ಹೆಚ್ಚಿನ ಬಲ ಆಗಿದೆ ಖಂಡಿತವಾಗ್ಲೂ ಒಳ್ಳೆ ಲೀಡರ್ಲ್ಲೂ ಕೂಡ ನಮ್ಮ ಜಿಲ್ಲೆ ಜನತೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನ್ಯೂಸ್ ಏಟೀನ್ ಜನ ಮತ ಯಾತ್ರೆ ಇವತ್ತು ಹಾಸನಕ್ಕೆ ಬಂದಿರುವಂಥದ್ದು ಈಗ ನನ್ನ ಜೊತೆಯಲ್ಲಿ ಮಾತನಾಡೋದಕ್ಕಿದ್ದಾರೆ ಹೊಳೆ ನರಸಿಪುರ ಶಾಸಕರು ಮಾಜಿ ಸಚಿವರು ಹಾಗೂ ಸಂಸದ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅವರು ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಾನೀಗ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಒಂದು ಮಾತನ್ನು ಹೇಳಿದೆ ಸಂಸದ ಪ್ರಜ್ವಲ್ ಅವರ ತಂದೆ ರೇವಣ್ಣ ಅಂತ ಒಬ್ಬ ತಂದೆಯಾಗಿ ಹೇಗೆ ಅನ್ಸುತ್ತೆ ಸರ್ ಈ ಒಂದು ಸರ್ ಈಗ ಈಗಿನ ರಾಜ್ಯ ಸರ್ಕಾರ ಒಂಬತ್ತು ತಿಂಗಳಾಗಿದೆ ಅಧಿಕಾರಕ್ಕೆ ಒಂಬತ್ತರಿಂದ ಹತ್ತು ತಿಂಗಳಾಗಿರ್ಬೋದು ಹತ್ತು ತಿಂಗಳಲ್ಲಿ ಈ ಜಿಲ್ಲೆ ಕೊಟ್ಟಂತ ಕೊಡುಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ರಾಜ್ಯದ ಜನತೆ ಈಗಿನ ಸರ್ಕಾರದ ಒಂಬತ್ತು ತಿಂಗಳ ಆಡಳಿತ ಮೋದಿಯವರ ಹತ್ತು ವರ್ಷದ್ದು ಆಡಳಿತ ಇವತ್ತು ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ಜಿಲ್ಲೆಗೆ ಅವರು ರಸ್ತೆಗಳಿಗೆ ಎಷ್ಟು ಕೋಟಿ ಹಣ ಕೊಟ್ಟಿದ್ದಾರೆ ಕುಡಿಯೋ ನೀರಿಗೆ ಎಷ್ಟು ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಸರ್ಕಾರದಿಂದ ಇವತ್ತು ಆರೋಗ್ಯ ಐದು ಲಕ್ಷ ರೂಪಾಯಿ ಇದು ಮಾಡಿದರೆ ಒಂದು ಸಾವಿರ ಕಾಯಿಲೆ ಯಾವುದೇ ಇದ್ದರೂ ಅದರಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಬರೀ ಕೇವಲ ಆಧಾರ್ ಕಾರ್ಡು ಪಾಸ್ಬುಕ್ಕು ಅವ್ರ ಫೋನ್ ನಂಬರ್ ಕೊಟ್ಟರು ಸಾಕು ಐದು ಲಕ್ಷದ್ದು ಆಯುಷ್ಮಾನ್ ಭಾರತ್ ಇದು ಕೊಡ್ತಾರೆ ಕಾರ್ಡು ಯಾವ ಹಾಸ್ಪಿಟ್ಲಿಗೆ ತಗೊಂಡೋರು ಐದು ಲಕ್ಷ ಬರೀ ಟ್ರೀಟ್ಮೆಂಟ್ ತಗೋದಾ ಈ ಸರ್ಕಾರ ಏನು ಮಾಡಿದೆ